ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಬನಶಂಕರಿ ಆಟೋ ನಿಲ್ದಾಣದ ಬಳಿ ಉಂಟಾದ ಜಗಳದಲ್ಲಿ ಓರ್ವ ಚಾಲಕನಿಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದ್ದು ಮತ್ತೋರ್ವ ಚಾಲಕ ಸಹ ಗಾಯಗೊಂಡಿದ್ದಾನೆ. ನಿಲ್ದಾಣದಲ್ಲಿ ಆಟೋ ನಿಲ್ಲಿಸುವ ಬಗ್ಗೆ ಉಂಟಾದ ಜಗಳದಲ್ಲಿ ಓರ್ವನಿಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದರೆ ಮತ್ತೋರ್ವನಿಗೆ ಕಬ್ಬಿನಿಂದ ರಾಡಿನಿಂದ ಹೊಡೆದು ಗಾಯಗೊಳಿಸಿದ ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರಿನ ಬನಶಂಕರಿ ಬಳಿ ಇರುವ ಆಟೋ ನಿಲ್ದಾಣದಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು, ಬೆಳಗ್ಗೆ 9:30 ಸಮಯದಲ್ಲಿ ನಿಲ್ದಾಣದಲ್ಲಿ ಆಟೋ ನಿಲ್ಲಿಸುವ ವಿಷಯದಲ್ಲಿ ಜಗಳ ಉಂಟಾಯಿತು. ಈ ಸಂದರ್ಭದಲ್ಲಿ ಚಾಲಕ ಅಸ್ಗರ್ ಅವರಿಗೆ ಚಾಕುವಿನಿಂದ ಎದೆಗೆ ಮತ್ತು ಕಾಲಿಗೆ ತಿವಿದ ಪರಿಣಾಮವಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇದೇ ವೇಳೆ ಮತ್ತೋರ್ವ ಆಟೋ ಚಾಲಕನಿಗೆ ಕಬ್ಬಿನಿಂದ ರಾಡ್ನಿಂದ ಹೊಡೆದು ಗಾಯಗೊಳಿಸಲಾಗಿದೆ. ತೀವ್ರವಾಗಿ ಗಾಯಗೊಂಡ ಆಟೋ ಚಾಲಕನನ್ನ ಜಿಲ್ಲಾಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು, ಹತ್ಯೆಯಾದ ಚಾಲಕನನ್ನ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದೆ. ದಿನ ಬೆಳಗ್ಗೆ ಹೆಮ್ಮಾವತಿ ಆಫೀಸ್ ಮುಂದೆ 9:30-10 ಮಧ್ಯದಲ್ಲಿ ಒಂದು ಕೊಲೆ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಸೊ ಇದರಲ್ಲಿ ಡಿಸೀಸ್ಡ್ ಬಂದು ಅಜ್ಜು ಅಸ್ಗರ್ ಸೈಯದ್ ಅಸ್ಗರ್ ಅಲಿ ಅಜ್ಜು. ಈತ ಆ್ಯಕ್ಚುಲಿ ಒಬ್ಬ ಹಳೆಯ ಎಮ್ ಓ ಬಿ ಅಂತ ನಮ್ಮ ಪೊಲೀಸ್ ರೆಕಾರ್ಡ್ಸಲ್ಲಿ ಆಗಿದೆ. ಅವನು ಡ್ರೈವರ್ ಕೆಲಸ ಮಾಡ್ತಾಯಿದ್ದಾನೆ. ಹಿಂದೆ ಮರ ಕಟ್ ಮಾಡುವ ಕೆಲಸ ಮಾಡ್ತಾಯಿದ್ದಾನೆ. ಈಗ ನಮ್ಮವರು ಇಮಿಡಿಯೇಟಾಗಿ ರೆಸ್ಪಾಂಡ್ ಆಗಿ ಹಾಸ್ಪಿಟಲ್ ಹಾಕಿ ಒಬ್ಬರು ಇಬ್ಬರನ್ನು ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಒಬ್ಬರನ್ನು ಹಾಸ್ಪಿಟ್ಲಲ್ಲಿ, ಇನ್ನೊಬ್ಬರು ಸಂಜೀನಗರ್ ಏನಿರಿಯಲ್ಲ ಅವ್ರದ್ದು ರಾಜೀವ್ ಗಾಂಧಿನಗರಲ್ಲಿ ಇನ್ನೊಬ್ಬರನ್ನು ಇಟ್ಕೊಂಡಿದ್ದಾರೆ. ಸೊ ಟೋಟಲ್ ಇಬ್ಬರು ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ. ಅದು 3-4 ಕಡೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಡಿಸೀಸಿನ ಮೇಲೆ. ಸೊ ಇಬ್ಬರನ್ನು ಹಿಡ್ಕೊಂಡಿದ್ದೀವಿ ಆಲ್ರೆಡಿ. ಈಗ ಪ್ರಕರಣ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗ ಪೋಸ್ಟ್ ಮಾರ್ಟಮ್ ಆಗುತ್ತೆ, ಇನ್ಕ್ವೆಸ್ಟ್ ಪೋಸ್ಟ್ ಮಾರ್ಟಮ್. ಸೊ ಇವರಿಬ್ಬರಿಗೆ ಆ್ಯಕ್ಚುಲಿ ಆ ಇಬ್ಬರು ಯಾಕೆ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಈಗ ನಮಗೆ ವಿತಿನ್ ಶಾರ್ಟ್ ಟೈಮ್ ಒಂದು ಎರಡು ದಿನದಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ ನಮ್ಮವರು ಈ ವಿಷಯ ತಿಳಿದು 100+ ಆಟೋ ಚಾಲಕರು ಹಾಗೂ ಮುಸ್ಲಿಂ ಬಾಂಧವರು ಜಿಲ್ಲಾ ಆಸ್ಪತ್ರೆಯಲ್ಲಿ ಹಾಗೂ ಶವಾಗಾರದ ಮುಂಭಾಗ ಜಮಾಯಿಸಿದ್ರು. ಇವರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ನಡೆಸಿದ್ರು. ತಿಲಕ್ ಪಾರ್ಕ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಪ್ರತಿಯೊಬ್ಬರು ಭಾರತದ ಇತಿಹಾಸ ತಿಳಿಯುವ ಅಗತ್ಯವಿದೆ ಎಂದು ತುಮಕೂರು ವಿವಿಯಲ್ಲಿ ಪ್ರೊಫೆಸರ್ ರವಿವರ್ಮ ಕುಮಾರ್ ತಿಳಿಸಿದ್ದಾರೆ. ಭಾರತದ ಇತಿಹಾಸ ನಿಜಕ್ಕೂ ರೋಮಾಂಚನ ಮೂಡಿಸುತ್ತೆ. ಇಲ್ಲಿ ನಾಗರಿಕತೆ, ಸಂಸ್ಕೃತಿ, ಸಂಪ್ರದಾಯಗಳನ್ನೊಳಗೊಂಡ ಇತಿಹಾಸದ ಬಗ್ಗೆ ಪ್ರತಿಯೊಬ್ಬರೂ ತಿಳಿಯುವುದು ಅವಶ್ಯಕ ಎಂದು ಅಡ್ವೊಕೇಟ್ ಜನರಲ್ ಪ್ರೊಫೆಸರ್ ರವಿವರ್ಮ ಕುಮಾರ್ ತಿಳಿಸಿದರು. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಏರ್ಪಡಿಸಿದ್ದ ಪ್ರಾಬ್ಲಮ್ಸ್ ಆಫ್ ನ್ಯಾಷನಲ್ ಇಂಟಿಗ್ರೇಟೆಡ್ ಎಂಬ ವಿಷಯ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಭಾರತದ ಇತಿಹಾಸವೇ ಅತ್ಯುತ್ತಮ ಸಂವಿಧಾನ ರಚನೆಗೆ ಕಾರಣವಾಯಿತು. 1947 ಹಿಂದಿನದ್ದೆಲ್ಲ ಇತಿಹಾಸವೇ ಆಗಿದೆ. ಆ ನಂತರ ಭಾರತ ದೇಶದಲ್ಲಿ ನಡೆದ ಬೆಳವಣಿಗೆ ಮತ್ತು ಈಗ ನಡೆಯುತ್ತಿರುವ ವೈರುಧ್ಯಗಳು ಬೇಸರ ತರಿಸುವಂತಿದೆ ಎಂದರು. ಇಂದು ಧರ್ಮ ಜಾತಿ ಸಂಕೋಲೆಯಲ್ಲಿ ದೇಶ ನರಳುವಂತಾಗಿದೆ. ಉತ್ತಮ ಸಂಸ್ಕೃತಿ ಸಂಪ್ರದಾಯ ಭವ್ಯತೆ ಹೊಂದಿದ ದೇಶದಲ್ಲಿ ಮೇಲ್ಜಾತಿ ಕೆಳಜಾತಿ ಅಸ್ಪೃಶ್ಯತೆ ಅಸಮಾನತೆ ವಿಜೃಂಭಿಸುತ್ತಿದೆ. ಸಂವಿಧಾನದ ಆಶಯ ಈಡೇರುತ್ತಿಲ್ಲ, ಸಮಾನತೆ ಅನ್ನೋದು ದೂರವೇ ಉಳಿದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ದಿ ಫೌಂಡರ್ ಪ್ರೆಸಿಡೆಂಟ್ ಆಫ್ ದಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಐ ಹ್ಯಾಡ್ ಎ ಗ್ರೇಟ್ ಅಪರ್ಚುನಿಟಿ ಟು ಸ್ಟಡಿ ದಿ ಕಾಸ್ಟ್ ಸಿಸ್ಟಮ್ ಆಫ್ ಇಂಡಿಯಾ ಆಸ್ ಅ ಹೋಲ್ ಅಂಡ್ ಕಾಸ್ಟ್ ಸಿಸ್ಟಮ್ ಆಫ್ Karnataka in particular. One thing I have realized in the Indian context, when we say class, it always means a caste. In India there is no class which is different from a caste. Readily identifiable group, readily identifiable class is a caste. A class may change, but a caste will never change in India. As the Supreme Court has so beautifully put it, one may change his religion, but he can never change his caste. In one case it so happened, one of the parliamentarians, he embraced Christianity.
ವಿವಿ ಕುಲಪತಿ ಪ್ರೊಫೆಸರ್ ಸಿದ್ದೇಗೌಡ, ಕುಲಸಚಿವ ಗಂಗಾನಾಯ್ಕ, ವಿಶ್ರಾಂತ ಕುಲಪತಿ ಡಾಕ್ಟರ್ ಓ ಅನಂತರಾಮಯ್ಯ, ಪ್ರೊಫೆಸರ್ ರಾಜು ಮೂರ್ತಿ ಇತರರು ಇದ್ದರು. ಶಿಷ್ಟಾಚಾರದ ವಿಷಯವಾಗಿ ಕುಣಿಗಲ್ ತಾಲೂಕು ಪಂಚಾಯಿತಿ ಸಭೆಯಲ್ಲಿ ಸದಸ್ಯರ ನಡುವೆ ವಾಗ್ವಾದ ನಡೆಯಿತು. ಕುಣಿಗಲ್ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷ ಹರೀಶ್ ನಾಯ್ಕ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ಸಾಮಾನ್ಯ ಸಭೆ ಶಿಷ್ಟಾಚಾರದ ವಿಷಯ ಪ್ರಸ್ತಾಪವಾಗಿ ಇಡೀ ಸಭೆ ಅಕ್ಷರಶಃ ಗೊಂದಲದ ಗೂಡಾಗಿ ಜೆಡಿಎಸ್ ಬಿಜೆಪಿ ಸದಸ್ಯರು ಒಂದಾಗಿ ಧರಣಿ ಕೂತರೆ ಇದಕ್ಕೆ ಜಗದ ಕಾಂಗ್ರೆಸ್ ಸದಸ್ಯರು ತಮ್ಮ ಶಾಸಕ ಸಂಸದರ ಕ್ರಮ ಸಮರ್ಥಿಸಿದ್ದು ತಹಶೀಲ್ದಾರ್ ಆಗಮಿಸಿ ಶಿಷ್ಟಾಚಾರದ ಸ್ಪಷ್ಟನೆ ನೀಡಿದ ನಂತರ ಪರಿಸ್ಥಿತಿ ತಿಳಿಕೊಂಡ ಘಟನೆ ನಡೆಯಿತು. ಅಧ್ಯಕ್ಷ ಹರೀಶ್ ನಾಯ್ಕ ಅಧ್ಯಕ್ಷತೆಯಲ್ಲಿ ಸಭೆ ಪ್ರಾರಂಭಗೊಂಡಾಗ ಬಿಜೆಪಿ ಸದಸ್ಯ ದಿನೇಶ್ ಸರ್ಕಾರಿ ಕಾರ್ಯಕ್ರಮಗಳು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲೇ ನಡೆದರೂ ಶಾಸಕರು ಸಂಸದರು ಶಿಷ್ಟಾಚಾರದ ಪಾಲನೆ ಮಾಡದೆ ಅಗೌರವ ತೋರುತ್ತಿದ್ದು ಈ ಹಿಂದಿನ ಸಭೆಯ ನಡಾವಳಿಕೆಯಂತೆ ಹೇಮಾವತಿ ನಾಲಾ ವಲಯದ ಅಧಿಕಾರಿಗಳ ಮೇಲೆ ಶಿಷ್ಟಾಚಾರದ ಉಲ್ಲಂಘನೆ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇದಕ್ಕೆ ಬಿಜೆಪಿ ಜೆಡಿಎಸ್ನ ಸದಸ್ಯರು ಅಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಬೆಂಬಲಿಸಿ ಶಿಷ್ಟಾಚಾರ ಪಾಲಿಸದ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ವೇಳೆ ಅಧಿಕಾರಿಗಳ ನೆರವಿಗೆ ನಿಂತ ಕಾಂಗ್ರೆಸ್ ಸದಸ್ಯರಾದ ಕೆಂಪೇಗೌಡ, ಅಲ್ಲಾವಕಾಶ್, ರಾಜು ಈ ಹಿಂದೆ ಜೆಡಿಎಸ್ ಶಾಸಕರ ಅವಧಿಯಲ್ಲೂ ಕಾಂಗ್ರೆಸ್ ಸದಸ್ಯರನ್ನ ಕಡೆಗಣಿಸಿ ಸರ್ಕಾರಿ ಕಾರ್ಯಕ್ರಮ ಮಾಡಿದ್ದೀರಾ, ಆಗಿಲ್ಲದ ಶಿಷ್ಟಾಚಾರ ಈಗೇಕೆ ಎಂದು ತರಾಟೆಗೆ ತೆಗೆದುಕೊಂಡ್ರು. ಈ ವೇಳೆ ಕಾಂಗ್ರೆಸ್ ಸದಸ್ಯರ ಮಾತಿಗೆ ಕೆರಳಿದ ಜೆಡಿಎಸ್ ಬಿಜೆಪಿ ಸದಸ್ಯರು ಆಗ ಕೇಳದೆ ಈಗ ಯಾಕೆ ಪ್ರಶ್ನೆ ಮಾಡುತ್ತಿದ್ದೀರಾ ಎಂದು ಕೆಣಕಿದ್ರು. ಅದಕ್ಕೆ ಕಾಂಗ್ರೆಸ್ ಸದಸ್ಯರು ನಮ್ಮವರು ಮಾಡಿದ್ದು ಸರಿ ಇದೆ, ಇಲ್ಲಿ ಯಾವುದೂ ಲೋಪವಾಗಿಲ್ಲ ಎಂದರು. ಇದಕ್ಕೆ ಆಕ್ಷೇಪಿಸಿ ಜೆಡಿಎಸ್ ಬಿಜೆಪಿ ಸದಸ್ಯರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದಾಗ ಇವು ಶಿವರಾಜಯ್ಯ, ನಮಗೆ ಅದರ ಅಧಿಕಾರ ಇಲ್ಲ, ತಹಶೀಲ್ದಾರ್ಗೆ ಅಧಿಕಾರ ಇದೆ ಎಂದಾಗ ತಹಶೀಲ್ದಾರ್ ಬಂದು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ ಜೆಡಿಎಸ್ ಬಿಜೆಪಿ ಸದಸ್ಯರು ತಮ್ಮ ಆಸನ ತೆರವುಗೊಳಿಸಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಸಮೇತ ನೆಲದ ಮೇಲೆ ಕೂತು ಪ್ರತಿಭಟನೆಗೆ ಮುಂದಾದರು. ಜೆಡಿಎಸ್ ಬಿಜೆಪಿ ಒಂದಾಗಿದ್ದನ್ನ ನೋಡಿ ಕೆಣಕಿದ ಕಾಂಗ್ರೆಸ್ ಸದಸ್ಯರು ಕೆಲ ಸದಸ್ಯರ ಕುರಿತು ವೈಯಕ್ತಿಕ ಟೀಕೆ ಮಾಡಿದ್ದರಿಂದ ಸದಸ್ಯರಾದ ನಾಗಮ್ಮ, ಕಳಸಮ್ಮ, ಕಾಂಗ್ರೆಸ್ ಸದಸ್ಯ ಕೆಂಪೇಗೌಡರೊಂದಿಗೆ ವಾಗ್ವಾದ ಕೇಳಿದ್ರು. ಇವರ ಬೆಂಬಲಕ್ಕೆ ಸದಸ್ಯ ಕೃಷ್ಣ, ದಿನೇಶ್, ಅಧ್ಯಕ್ಷ ಹರೀಶ್ ನಾಯ್ಕ ಆಗಮಿಸಿದ್ದರಿಂದ ಇಡೀ ಸಭೆ ಪರಸ್ಪರ ತೇಜೋವಧೆ ವೇದಿಕೆಯಾಗಿ ಅಧಿಕಾರಿಗಳಿಗೆ ಪುಕ್ಕಟೆ ಮನೋರಂಜನೆ ನೀಡಿತು. ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಂಪರಾಜು, ಹನುಮಂತ ಇತರರು ಇದ್ದರು. ರಾಷ್ಟೀಯ ಹೆದ್ದಾರಿ 206 ಅಗಲೀಕರಣ ಬೈಪಾಸ್ ಯೋಜನೆ ಕೈಬಿಡಬೇಕೆಂದು ಆಗ್ರಹಿಸಿ ಇದೇ ತಿಂಗಳ 11ರಂದು ತುಮಕೂರಿನಲ್ಲಿ ರೈತರು ಪ್ರತಿಭಟನೆ ನಡೆಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 206 ಅಗಲೀಕರಣ ಮತ್ತು ಬೈಪಾಸ್ ಯೋಜನೆ ಕೈಬಿಡಬೇಕೆಂದು ಒತ್ತಾಯಿಸಿ ನೂರಾರು ರೈತರು ಇದೇ ತಿಂಗಳ 11ರಂದು ರಾಷ್ಟೀಯ ಹೆದ್ದಾರಿ ಯೋಜನಾ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ರೈತ ಮುಖಂಡರು ತಿಳಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ರಾಷ್ಟೀಯ ಹೆದ್ದಾರಿ 206 ಅಗಲೀಕರಣ ಬೈಪಾಸ್ ನಿರ್ಮಾಣಕ್ಕೆ ಭೂಮಿ ಮತ್ತು ನಿವೇಶನಕ್ಕೆ ಸೇರಿದಂತೆ ಸರ್ವ ವಸ್ತುಗಳನ್ನು ಕಳೆದುಕೊಳ್ಳುತ್ತಿದೆ. ತುಮಕೂರು, ಹಾಸನ, ಚಿಕ್ಕಮಗಳೂರು ಈ ಜಿಲ್ಲೆಗಳ ಸಹಸ್ರರು ಸಂತ್ರಸ್ತರೆಂದು ಹೇಳಿದ ಎಂಎಸ್ ಸ್ವಾಮಿಯವರು ಪರಿಹಾರಕ್ಕಾಗಿ ಕಚೇರಿಗೆ ಅಲೆದು ಅಲೆದು ಸುಸ್ತಾಗಿದ್ದೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಮ್ಮ ಭೂಮಿ ಬದುಕಿಗಾಗಿ ಪುಡಿಗಾಸನ ಬೆಲೆ ಕಟ್ಟಿ ನಮ್ಮನ್ನ ಬೀದಿಪಾಲು ಮಾಡಿ ನಮ್ಮ ಅಮೂಲ್ಯ ಭೂಮಿಯನ್ನ ಟೋಲ್ ಮಾಫಿಯಾ ಮಡಿಲಿಗೆ ಹಾಕಲು ಸರ್ಕಾರ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಟೀಕಿಸಿದರು. ಅದೇ ರೀತಿ ನಾವು ಮುಂದುವರೆಕೊಂಡು ಹೋಗ್ತಾ ಹಾಗಾಗಿ ನಾವು ಇವಾಗ 3 ಘೋಷಣೆಯನ್ನ ಎತ್ತಿದ್ದೀವಿ. ಒಂದು, ನಿಮ್ಮ ಪುಡಿಗಾಸಿನ ಪರಿಹಾರ ಬೇಡ. ಈ 206 ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಬೈಪಾಸ್ ಯೋಜನೆಯನ್ನೇ ಕೈಬಿಡಿ. ನೀವು ಅಧಿಸೂಚನೆ ಕೊಟ್ಟಾಗಿಂದ ಇಲ್ಲಿವರೆಗೆ ಆಗಿರುವಂತ ಆದಾಯ ನಷ್ಟವನ್ನ ತುಂಬಿಕೊಡಿ ಅಂತೇಳಿ March 11 ತರೀಕೆರೆಯಿಂದ ತುಮಕೂರುವರೆಗೂ ಕೂಡ 106 ಜನ ಸಂತ್ರಸ್ತರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೊರಟು PD ಪ್ರಾಜೆಕ್ಟ್ ಡೈರೆಕ್ಟರ್ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಶಿರಾಗೆಟ್ ಹತ್ತಿರ ಇದೆ, ಅಲ್ಲಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ.
ನಮ್ಮ ಬೇಡಿಕೆ ಈಡೇರುವಲ್ಲಿ ಕೂಡ ಈ ಹೋರಾಟವನ್ನ ನಾವು ನಿಲ್ಲಿಸೋಣ. ಈ ಯೋಜನೆಯನ್ನು ಕೈಬಿಡಬೇಕೆಂದು ಆಗ್ರಹಿಸುತ್ತಾ ರೈತ ಕೃಷಿ ಕಾರ್ಮಿಕ ಸಂಘಟನೆಗಳು ಹೆದ್ದಾರಿ ಸಂತ್ರಸ್ತರ ಹೋರಾಟ ಸಮಿತಿ ಸೇರಿದಂತೆ ನೂರಾರು ಮಂದಿ ರಾಷ್ಟೀಯ ಹೆದ್ದಾರಿ ಯೋಜನಾ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಆನಂದ್ ರವರು ಹೇಳಿದ್ದಾರೆ. ಮನೋಹರ್, ಗೋವಿಂದರಾಜು, ಆನಂದ್ ಹಾಗೂ ಸಂತ್ರಸ್ತರು ಪಾಲ್ಗೊಂಡಿದ್ದರು. ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸೂಕ್ತ ಅಭ್ಯರ್ಥಿಯನ್ನ ನಿಲ್ಲಿಸುವ ಬಗ್ಗೆ ಚಿಂತನೆ ಮಾಡಲಾಗಿದೆ ಎಂದು ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ಅಭ್ಯರ್ಥಿಗಳನ್ನ ನಿಲ್ಲಿಸಲು ಪಕ್ಷವು ಚಿಂತನೆ ನಡೆಸಿದೆ. ಸೇನೆಯ ಜಿಲ್ಲಾಧ್ಯಕ್ಷ ಅಯೋಬ್ ಶರೀಫ್ ರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷದ ವತಿಯಿಂದ ಅಭ್ಯರ್ಥಿಯನ್ನ ನಿಲ್ಲಿಸುವ ಬಗ್ಗೆ ಚರ್ಚೆ ಮಾಡಲಾಗುತ್ತದೆ ಎಂದರು. ಪಕ್ಷದ ರಾಜ್ಯಾಧ್ಯಕ್ಷರ ಜೊತೆ ಚರ್ಚಿಸಿ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗುವುದು ಎಂದು ಅಯೋಬ್ ಶರೀಫ್ ತಿಳಿಸಿದರು. ನಮ್ಮ ಪಕ್ಷದಿಂದ ನಾವು ಇಲ್ಲಿ ಎಂ ಪಿ ಕ್ಯಾಂಡಿಡೇಟ್ಗೆ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ರಾಜ್ಯಾಧ್ಯಕ್ಷರಿಗೆ ಎಲ್ಲ ಕರೆಸಿದ್ದೀನಿ, ಅವರೆಲ್ಲ ಅಂದಿದ್ದಾರೆ. ಮುಂದೆ ಮುಂದೆಲ್ಲ ನಾನು ಮೀಟಿಂಗ್ ಮಾಡಿಸ್ತೀನಿ. ಇನ್ನೊಂದು ಏನಂದ್ರೆ, ನಮ್ಮದು ನ್ಯಾಷನಲ್ ಪ್ರೆಸಿಡೆಂಟ್ ಅನಂತ್ ರಾಜ್ ಅಂಬೇಡ್ಕರ್ ಇದ್ದಾರಲ್ಲ, ಅವ್ರಿಗೆ ಕರೆಸ್ತಾ ಇದ್ದೀನಿ. ನಾನು ತುಂಬ ಸೇರಿದಕ್ಕೆ ನಾವು ತುಮಕೂರಿಗೆ ಕರೆಸಿ ನಾನು ಪ್ರೋಗ್ರಾಮ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಇಲ್ಲಿ ನಾವು ಎಂ ಪಿ ಕ್ಯಾಂಡಿಡೇಟ್ಗೆ ನಿಲ್ಸೋಣ ಅಂತ ಇದ್ದೀನಿ. ಈ ಬಾರಿ ಎಲ್ಲ ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ದು ಎಲ್ಲ ಡಿಸ್ಟಿಕ್ ಒಳಗೆ ಜನ ಎಷ್ಟು ಶಾಖಗಳು ಎಲ್ಲ ಓಪನ್ ಮಾಡಿದ್ದೀನಿ, ಅವೆಲ್ಲ ಕಾರ್ಯ ಮಾಡ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಇನ್ನ ಮುಂದೆ ನೆಕ್ಸ್ಟ್ ಪಕ್ಷದ ವಿವಿಧ ತಾಲೂಕು ಅಧ್ಯಕ್ಷರು ಪಾಲ್ಗೊಂಡಿದ್ರು. ಹಾಲು ಉತ್ಪಾದಕರ ಹಿತ ಕಾಪಾಡಲು ಸದಸ್ಯರು ಮುಂದಾಗಲಿ ಎಂದು ವಿಜಯಪುರದಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದ ಆರತಿ ಗಜೇಂದ್ರಗೌಡ ತಿಳಿಸಿದ್ರು. ಸಹಕಾರಿ ಸಂಘಗಳು ರಾಜಕೀಯ ರಹಿತವಾಗಿ ಹಾಲು ಉತ್ಪಾದಕರ ಹಿತ ಕಾಪಾಡುವ ನಿಟ್ಟನಲ್ಲಿ ಮುನ್ನಡೆಸಿಕೊಂಡು ಹೋಗಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಉಪಾಧ್ಯಕ್ಷೆ ಆರತಿ ಗಜೇಂದ್ರಗೌಡ ಹೇಳಿದ್ರು. ವಿಜಯಪುರ ಹೋಬಳಿಯ ಎಲುವಲಹಳ್ಳಿ ಡೇರಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಿ ಗಜೇಂದ್ರ, ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಾಗರಾಜು ಅವರನ್ನು ಅಭಿನಂದಿಸಿ ಮಾತನಾಡಿ, ಸಹಕಾರಿ ಸಂಘಗಳಲ್ಲಿ ರಾಜಕೀಯಕ್ಕೆ ಅವಕಾಶ ನೀಡದೆ ಪರಸ್ಪರ ಸಹಕಾರಿ ತತ್ವದಡಿಯಲ್ಲಿ ಮುನ್ನಡೆಯಬೇಕು. ಉತ್ಪಾದಕರಿಗೆ ಸಿಗಬೇಕಾಗಿರುವ ಎಲ್ಲ ಸವಲತ್ತುಗಳನ್ನು ತಲುಪಿಸುವ ಕೆಲಸವನ್ನ ಆಡಳಿತ ಮಂಡಳಿಯವರು ಮಾಡಬೇಕು. ಅಧಿಕಾರಿ ವರ್ಗದವರ ಪ್ರಾಮಾಣಿಕತೆ ಸಂಘದ ಏಳಿಗೆಗೆ ಸಹಕಾರಿಯಾಗಲಿದೆ ಎಂದು ಅಧ್ಯಕ್ಷರು ಹೇಳಿದರು. ಗ್ರಾಮದಲ್ಲಿ ಮಾಡಿಲ್ಲ, ಪಕ್ಷಾತೀತವಾಗಿ ಅವರು ಯಾವಾಗಲೂ ಜನಗಳ ಒಂದು ಸಹಾಯಕ್ಕೆ ನಿಲ್ತಾ ಇದ್ರು. ಚಿಕ್ಕವರಿರಲಿ, ದೊಡ್ಡವರಿರಲಿ, ಹಿರಿಯರಿರಲಿ, ಯಾ ಬಡವರಿರಲಿ, ಶ್ರೀಮಂತರಿರಲಿ ಅನ್ನೋ ಒಂದು ಭೇದ ಭಾವ ಇಲ್ಲ. ಎಲ್ಲರ ಜೊತೆ ಸಹಕಾರಿಯಾಗಿ ನಿಂತು ಏನು ಬಡವರಿಗೆ ಸಹಾಯವನ್ನು ಮಾಡುತ್ತಾ ಗ್ರಾಮಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನು ಸಹ ಮಾಡುತ್ತಾ ಬಂದಿದ್ದಾರೆ. ಆದ್ದರಿಂದನೇ ಈ ದಿನ ಎಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ. ಎಲ್ಲರಿಗೂ ಈ ದಿನ ಅವಿರೋಧವಾಗಿ ಆಯ್ಕೆಯಾದಂತಹ ಶ್ರೀ ಗಜೇಂದ್ರರವರಿಗೂ ಮತ್ತೆ ಎಲ್ಲ ನಿರ್ದೇಶಕರಿಗೂ ಸಹ ನಾನು ಈ ದಿನ ಕೃತಜ್ಞತೆಗಳನ್ನ ಹೇಳ್ತೀನಿ, ಹಾಗೆ ಅಭಿನಂದನೆ. ನೂತನ ಅಧ್ಯಕ್ಷ ಡಿ ಗಜೇಂದ್ರ ಮಾತನಾಡಿ, ಉತ್ಪಾದಕರು ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಸಂಘದ ಏಳಿಗೆಗೆ ಸಹಕಾರ ನೀಡಬೇಕು. ಸರ್ಕಾರ ಕೂಡ ಹಾಲು ಉತ್ಪಾದಕರ ನೆರವಿಗಾಗಿ ಧಾವಿಸುತ್ತದೆ ಎಂದರು. ಊರಿನ ಪ್ರಮುಖರಿಗೂ, ಊರಿನ ಹಿರಿಯರಿಗೂ, ಸೀನಪ್ಪನವರಿಗೂ, ಮನೆಯವರಿಗೂ, ಕೃಷ್ಣ ಶಂಕರಪ್ಪನವರು, ಬಾಪಣ್ಣ, ನಾರಾಜಪ್ಪನ, ರತ್ನಮ್ಮನು. ನೂತನ ನಿರ್ದೇಶಕರಾದ ಸೀನಪ್ಪ, ಕೆ ಪಾಪಣ್ಣ, ಪಿ ಮುನಿರಾಜು, ಮುನೇಗೌಡ, ಮಲೇಶಪ್ಪ, ಶಿವಶಂಕರ್ ಇತರರು ಇದ್ದರು. ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸುವೆ ಎಂದು ವಿಜಯಪುರದಲ್ಲಿ ಶಾಸಕ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನೀಡಿರುವ ಬೆಂಗಳೂರು ವಿಮಾನ ನಿಲ್ದಾಣ ಪ್ರದೇಶದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ಘನತೆಯಿಂದ ಗೌರವಿಸಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು. ವಿಜಯಪುರ ಪಟ್ಟಣದ ಸುಲಿಬೆಲೆ ರಸ್ತೆಯಲ್ಲಿರುವ ಬೆಂಗಳೂರು ವಿಮಾನ ನಿಲ್ದಾಣ ಪ್ರದೇಶದ ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿ ಮಾತನಾಡಿ, ನಾನು ಮಾಡುತ್ತಿರುವ ಸಮಾಜ ಸೇವೆ ಗುರುತಿಸಿ ಕ್ಷೇತ್ರದ ಜನತೆ ಮತ ನೀಡಿ ನನ್ನನ್ನು ಶಾಸಕನನ್ನಾಗಿ ಮಾಡಿದ್ದಾರೆ. 5 ವರ್ಷ ತಮ್ಮ ಸೇವೆ ಮಾಡಲು ನಾನು ಬದ್ಧನಾಗಿದ್ದು, ತಾಲೂಕಿನ ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರವಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಕಟಿಬದ್ಧನಾಗಿ ದುಡಿಯುತ್ತೇನೆ ಎಂದರು.
ವಿಸ್ತರಣೆಗೊಂಡಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಇತರ ಹೋಬಳಿಗಳು 207 ಗ್ರಾಮಗಳು ಸೇರಿಸಿ ವಿಸ್ತರಿಸಲಾಗಿದ್ದು ಒಟ್ಟು 564 ಗ್ರಾಮಗಳು ಒಳಗೊಂಡಿದ್ದು ಒಟ್ಟು ಪ್ರಾಧಿಕಾರ ವಿಸ್ತೀರ್ಣ 1330.11 ಚದರ ಕಿಲೋಮೀಟರ್ಗಳಾಗಿರುತ್ತದೆ. ಇದರ ನಂತರ 2416 ಉಪನಗರ ಹೊರ ವರ್ತುಲ ರಸ್ತೆ ಯೋಜನಾ ಪ್ರಾಧಿಕಾರ ರಚನೆಗೊಂಡಿದ್ದು ಈ ಪ್ರಾಧಿಕಾರ ವ್ಯಾಪ್ತಿಯಿಂದ 29 ಗ್ರಾಮಗಳು ಸುಮಾರು 250 ಚದರ ಕಿಲೋಮೀಟರ್ ಪ್ರದೇಶವನ್ನು ಕೈಬಿಡಲಾಗಿರುತ್ತದೆ. ಅದರ ಜೊತೆಯಲ್ಲಿ ನಂತರ 31/11/2017 ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಹೆಸರುಘಟ್ಟ ಹೋಬಳಿ ಸೇರಿದಂತೆ ಒಟ್ಟು 250 ಗ್ರಾಮಗಳ ಪ್ರಾಧಿಕಾರ ವತಿಯಿಂದ ಹಿಂತೆಗೆದುಕೊಳ್ಳಲಾಗಿದ್ದು ದೊಡ್ಡಬಳ್ಳಾಪುರಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಯೋಜನಾ ಪ್ರಾಧಿಕಾರ ರಚನೆಗೊಂಡಿದ್ದು ಪ್ರಸ್ತುತ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರ ಪ್ರದೇಶದಲ್ಲಿ 228 ಗ್ರಾಮಗಳಿದ್ದು ಒಟ್ಟು ವಿಸ್ತೀರ್ಣ 451.22 ಚದುರ ಕಿಲೋಮೀಟರ್ಗಳಾಗಿರುತ್ತದೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ, ತಾಲೂಕು ಅಧ್ಯಕ್ಷ ಬಿ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.